ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಹಲೋ ಟೀನಾ, ನಾನು ಹೇಳಿದ ಹಾಗೆ ಎಲ್ಲ ಲಿಸ್ಟು ರೆಡಿ ಆಗ್ತಿದೆಯಾ? ಇನ್ನೇನೇ ಮಾಡ್ಲಿ, ಆಗ್ತಿರೋ ಟೆನ್ಷನ್ಗೆ ಪಲ್ಲಕ್ಕಿ ಮೇಲೆ ನಿಧಾನ ಕರ್ಕೊಂಡ್ ಬರ್ಲ. ಏನಾಯ್ತು ಇವಾಗ? ಯಾರ್ಯಾರು ಬಂದ್ರು, ಎಷ್ಟೊತ್ತಿಗೆ ಹೋದ್ರು ಅಂತ ಲಿಸ್ಟ್ ಬೇರೆ ಮಾಡಿ. ಅಕ್ಕ ಪ್ಲೀಸ್, ಏನಾದ್ರೂ ಪರಿಹಾರ ಹುಡುಕಿ ಇದಕ್ಕೆ. ಇಲ್ಲ ಅಂದ್ರೆ ನಾವಿಬ್ರು ಸಿಕ್ ಬೀಳ್ತೀವಿ. ಸಿಕ್ ಬೀಳೋದಕ್ಕೆ ಅಲ್ಲಿ ಏನೇ ಇದೆ? ಅವ್ರು ಎಷ್ಟು ಹುಡುಕಿದ್ರು ಅದ್ ನಾವೇ ಮಾಡಿರೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ನೀನ್ ಆರಾಮಾಗಿರು, ಟೆನ್ಷನ್ ಆಗ್ಬೇಡ. ಟೆನ್ಷನ್ ಆಗ್ಬೇಡ ಅಂದ್ರೆ ಹೇಗೆ? ಆ ಮೀರಂಗೂ ನನ್ ಮೇಲೆ ಅನುಮಾನ ಬಂದಿದೆ. ಆ ಮೀರಂಗ್ ನೇತ್ರ ಇಟ್ಟಿಗೆನ ಬಿಟ್ಟಿಲ್ಲ ಅವಳು, ಇನ್ ನಮ್ಮನ್ ಬಿಡ್ತಾಳ. ಹಾಗ ಮಾಡ್ಬೇಡ, ಆರಾಮಾಗಿರು. ಏನೂ ಆಗಲ್ಲ ಅಂತ ಹೇಳಿದ್ನಲ್ಲ, ನಿನ್ಗೆ ನನ್ ಮಾತನ್ ಮೇಲೆ ನಂಬಿಕೆ ಇಲ್ವಾ? ಏನು ಆಗಲ್ಲ, ಈ ವಿಷಯ ಆಲ್ರೆಡಿ ಮುಚ್ಚ ಹೋಗಿದೆ. ಇಲ್ಲ ಕಣೆ, ಇಲ್ಲ. ಹಾಗೇನಾದ್ರೂ ಹೋಗೋದಿದ್ರೆ ಅವರು ಕಾಪಿ ಎಡಿಟರ್ ಆಗಿ ಹೋಗ್ಬೇಕಿತ್ತು. ಬಾಸ್ ಆಗಿ ಯಾಕೆ ಹೋದ್ರು? ನನಗೆ ನೀನ್ ಏನ್ ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ಅಯ್ಯೋ, ನಿಂಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅನ್ಸುತ್ತೆ. ಬಾ ಕುತ್ಕೋ, ಬಾಯ್ಲಿ. ಏನೇ ಮಾಡ್ತಿದ್ಯಾ? ತಡಿ ಒಂದ್ ನಿಮಿಷ. ಅಡಿಪಾಯನ ತಪ್ಪಿದ್ರೆ ಎಲ್ಲ ಮೇಲ್ ಕೆಳಗಾಗುತ್ತೆ.
ನನ್ನ ಹೆಗಲ ಮೇಲೆ ಹೊತ್ಕೊಂಡು ಉಳ್ಸಿದ್ದು ಬೆಳೆಸಿದ್ದು ಅವನು. ವರ್ಷಾನ್ ಗಟ್ಲೆ ಕಂಪ್ನಿ ಪಿಲ್ಲರ್ ತರ ಇದ್ದವನು ನಮ್ ಸಾಕು. ಹಾಗಿರೋನು ತಿಂಗಳೊಳಗೆ ಆಫೀಸ್ ಬಿಟ್ಟ. ಯಾಕೆ? ಅಂತ ಹಠ ಮಾಡ್ತಾರೆ. ಅಹಲ್ಯ ಅಕ್ಕ ಅವತ್ತೇ ಆಫೀಸಿಗೆ ಹೋಗಿರೋ. ಇದ್ರ ಹಿಂದೆ ಅಕ್ಕ ಇದ್ದಾರೆ ಅಂತ ನನಗನ್ಸ್ತು. ಮೆಸೇಜ್ ಹೋಗಿ ಟೈಮ್ ಅಲ್ಲಿ ನಮ್ರತಾ ಸೆಲೆಬ್ರೇಷನ್ ಅಲ್ಲಿ ಇರ್ಲಿಲ್ಲ. ನಮ್ರತನ್ನ ಆಫೀಸ್ ಕ್ಯಾಬಿನ್ ಅಲ್ಲಿ ಪ್ರಣಮ್ ನೋಡಿದಾನೆ. ನೀನ್ ಜೈಲಲ್ಲಿ ಇದ್ದಾಗ್ಲೇ ಇನ್ವೆಸ್ಟರ್ಸ್ ಮನೆಗೆ ಬಂದು ಇದು ಹರಾಸ್ಮೆಂಟ್ ಕೇಸು ಸರ್, ಹಾಗೆ ಹೀಗೆ ಹೆಣ್ಮಕ್ಳಿ ಅಕ್ಕ ಇಲ್ಲ ಅಂತ ನಾವ್ ನಂಬ್ಕೊಂಡ್ ಕೂತ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಇನ್ನೊಬ್ರಿಲ್ಲ. ಲೇ ಅಹಲ್ಯ, ನಾ ನಿನ್ ಗಂಡನ್ ಕನ್ಸಿಗೆ ಅಡ್ಡ ಬರೋದಿಲ್ಲ ಕಣೆ. ಅವ್ರ ಜಾಗಕ್ ನೀನ್ ಬರೋದೇ ಆದ್ರೆ ಅವ್ರ ಕನ್ಸಿಗೆ ನಾನು ಅಡ್ಡ ಬರೋದೇ ಇಲ್ಲ. ಇಲ್ಲ ಅಂದ್ರೆ ನಾನ್ ನಿನ್ ಹೋಟೆಲ್ ಮಾಡೋದಿಕ್ಕೆ ಬಿಡೋದಿಲ್ಲ. ನನ್ ಹೆಣ ದಾಟಿನೇ ಹೋಟೆಲ್ ಮಾಡ್ಬೇಕಾಗತ್ತೆ. ಆಯ್ತು ಬಿಡಮ್ಮ, ಸಾಕೇ ತೋರ್ ಕನ್ಸು ಈಡೇರತ್ತೆ ಅಂದ್ರೆ ನಾನು ಆಫೀಸಿಗೆ ಹೋಗ್ತೇನೆ. ನೀನ್ ಹೇಳ್ತಾ ಇರೋದು ಒಂದಕ್ಕೊಂದು ಲಿಂಕ್ ಇದೆ. ಸದ್ಯಕ್ಕೆ ಜೈಲಲ್ಲಿದ್ದಾರೆ, ನಾಳೆ ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ನಮ್ಗಿರೋದು ಅನುಮಾನನೋ ಅಥವಾ ಅದೇ ನಿಜನೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವರಿಂದ ಮಾತ್ರ ಏ
ಏನ ಹೇಳ್ತಿದ್ಯಾ ನೀನು? ನಿನ್ ಸ್ವಂತ ಅಕ್ಕ ಕಣೆ ನಾನು. ಇಲ್ಲೂ ಹಾಗೆ ಮೆಸೇಜ್ ಮಾಡಿರೋದ್ ನಾನು. ಅಕಸ್ಮಾತ್ ಅನ್ಕೊಂಡಿದ್ಯಾ ನಿನ್ನ ನೀನು? ನೀನ್ ನನ್ ತಂಗಿ ಕಣೆ. ಸಿಚುವೇಶನ್ ಬೇರೆ ಇತ್ತು. ಈಗಲೂ ಆ ಸಿಚುವೇಶನ್ ಬರೋದಿಲ್ಲ, ನೀನು ಬಲಿ ಕೊಡಲ್ಲ ಅನ್ನೋದೇನ್ ಗ್ಯಾರಂಟಿ? ಈ ಅಮ್ಮ ಏನೇ ಆಗಿದೆ ನಿನ್ಗೆ, ಯಾಕೆ ಹೀಗೆಲ್ಲ ಏನೇನೋ ಯೋಚನೆ ಮಾಡ್ತಿದ್ಯಾ? ಅವ್ರು ಏನೇ ಮಾಡಿದ್ರು ಆ ಮೆಸೇಜ್ ನೀನ್ ಮಾಡಿರೋದು ಅಂತ ಅವ್ರಿಗೆ ಗೊತ್ತಾಗಕ್ ಚಾನ್ಸೇ ಇಲ್ಲ. ಗೊತ್ತಾದ್ರೆ ಗೊತ್ತಾಗಲ್ಲ. ಹುಚ್ಚುಚ್ಚ ಗಾಡ್ ಬೇಡ, ಅವ್ರು ಎಷ್ಟು ಹುಡುಕಿದ್ರು ನಾವ್ ಸಿಕ್ಬೇಡಲ್ಲ. ನೀನ್ ಚಿಕ್ಕಪ್ಪನ ಜೊತೆ ಮಾತಾಡಿ ಸಿಚುವೇಶನ್ ಕಾಂಪ್ಲೆಕ್ಸ್ ಮಾಡ್ಬೇಡ. ಇಲ್ಲ ಕಣೆ, ಇಲ್ಲ. ಇಷ್ಟು ವರ್ಷ ನನ್ನ ಉದ್ದೇಶದ ಸುಳಿವು
ಆ ಚಿಕ್ಕಪ್ಪನ ಜೊತೆ ಮಾತಾಡಿ ವಿಷಯನ ದೊಡ್ಡದ್ ಮಾಡೋದಕ್ಕೆ ನಾನ್ ಬಿಡಲ್ಲ. ನೀನ್ ತಿಪ್ಪರ್ಲಾಗ ಹಾಕಿದ್ರು ನಾನ್ ಅವ್ರ ನಂಬರ್ ಕೊಡಲ್ಲ. ಯಾಕೆ ಬಿಡಲ್ಲ? ನೀನ್ ಬಿಡಲ್ಲ ಅಂದ್ರು ನಾನ್ ಕೇಳಲ್ಲ. ನೀನೇ ಏನೋ ದೊಡ್ಡ ಮಾಸ್ಟರ್ ಮೈಂಡ್ ಅನ್ಕೊಂಡ್ಬಿಟ್ಟಿದ್ಯಾ? ಆದ್ರೆ ಅವರು ನಿನ್ಗಿಂತ ಜಾಣರು ಅಂತ ಕನ್ಫರ್ಮ್ ಆಗಿದೆ. ಹಾಗಿರುವಾಗ ನಿನ್ ಓವರ್ ಕಾನ್ಫಿಡೆನ್ಸ್ ಗೆ ನನಗ್ ಬಲಿ ಆಗೋದಕ್ ಇಷ್ಟ ಇಲ್ಲ. ನೀನ್ ಇವಾಗ ನನಗ್ ನಂಬರ್ ಕೊಡದೆ ಹೋದ್ರೆ ನನ್ನ ಅಮ್ಮನ ಹತ್ರ ಹೋಗಿ ಎಲ್ಲಾನು ಹೇಳ್ಬಿಡ್ತೀನಿ ಕಣೆ. ಯಮ್ಮೋ ಪ್ಲೀಸ್ ಕಣೆ, ನನ್ ಮಾತು ಕೇಳು ಪ್ಲೀಸ್. ಇಲ್ಲ ಕಣೆ, ನನಗೆ ದಿನಕ್ಕ ನಂಬರ್ ಬೇಕು. ನಾನು ಚಿಕ್ಕಪ್ಪನ ಹತ್ರ ಮಾತು ಆಡ್ಬೇಕು ಅಂದ್ರೆ ಮಾತಾಡ್ಬೇಕು ಕಣೆ. ಓ ದೇವ್ರೆ, ನಂಗೂ ಅದೇ ಕನ್ಫ್ಯೂಷನ್ ಸರ್ ಇವತ್ತು. ಚಳುವಮ್ಮ ಅಷ್ಟು ಚೆನ್ನಾಗಿ ಅಡಿಗೆ ಮಾಡಿದಾರೆ ಇವತ್ತು. ನಮ್ಮೂರು ಊಟ ಹೇಳುದು. ನಿಂಗೆ ಯಾವ ತರ ಅಡಿಗೆ ಬೇಕು ಹೇಳು, ದಿನ ಮಾಡಾಕ್ತೀನಿ. ದುಡ್ಡು ಕೊಟ್ರೆ ಆಯ್ತಷ್ಟೇ. ಹೊಸ ಫೋನ್ ತಗೊಡ್ತೀನಿ. ಹಿಂಗೆ ದಿನ ನನಗೆ ಫೋನ್ ಬಂದ್ರೆ ನಿಮಗೆ ಫೋನ್ ಕೊಡೋಕ್ಕಾಗಲ್ಲ. ಹಾ ಸರಿ ಸರಿ, ದುಡ್ಡು ತಗೋತೀಯ ತಾನೆ ಮತ್ತೆ ನಿನ್ನ. ಇದನ್ನೆಲ್ಲ ಮುಚ್ಚಾಕೋತಾರೆ ಏನಾದ್ರೂ ಮಾಡಿ ಸಿಕ್ಕಪ್ಪ, ನನಗ್ ತುಂಬಾ ಭಯ ಆಗ್ತಿದೆ.
ಇದೆ ಕಣೆ, ನನಗೆ ನನ್ನ ತಲೆ ಕೂದಲು ಸ್ವಲ್ಪ ಕೆದ್ರೋದ್ರೂ. ಜಲಸಿನ ಹೌದು, ಕೆಳಗಡೆ ಹೋದ ತಕ್ಷಣ ಅವ್ರು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ನೀನು ಟೆನ್ಷನ್ ಆಗ್ಬೇಡ, ನಾನು ನಿನ್ನ ಇವತ್ತು ನೀನ್ ಮಾಡ್ಬೇಕು ಹೇಗೆ.